ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗಿರುವಂತದ್ದು. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಮಲ್ಲಪ್ಪ ಜೊತೆ ಅವರು ಸರ್ ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡು ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಎಸ್ ವೀಕ್ಷಕರೇ, ಇವತ್ತಿನ ಚರ್ಚಾ ವಿಷಯ ಏನು ಅಂತ ಅಂದ್ರೆ, ಮಹಿಳೆಯರಿಗೆ ಭಾರತದಲ್ಲಿ ಎಷ್ಟು ಮಟ್ಟಿಗೆ ಸುರಕ್ಷತೆ ಇದೆ ಅನ್ನುವಂಥದ್ದು. ಒಬ್ಬ ಹೆಣ್ಣು ಮಗಳು ಊರಿಂದ ಊರಿಗೆ ಹೋಗ್ಬಿಟ್ಟು ಏನೋ ಕಲಿಬೇಕು ಅನ್ನೋದಾದ್ರೂ, ಅಥವಾ ಜಾಬ್ ಮಾಡ್ತೇನೆ ಅನ್ನೋದಾದ್ರೂ 100 ಸಾರಿ ಯೋಚನೆ ಮಾಡ್ಬೇಕಾಗತ್ತೆ. ಖುದ್ದು ಆ ಮಹಿಳೆ ಜೊತೆಗೆ ಆ ಮಹಿಳೆಯನ್ನ ಹೆತ್ತಂತ ಹೆಣ್ಣು ಮಗಳನ್ನ ಹೆತ್ತಂತ ಪೋಷಕರು ಕೂಡ. ಯಾಕೆಂದ್ರೆ ಎಲ್ಲೂ ಕೂಡ ಸುರಕ್ಷತೆ ಇಲ್ಲದಂತ ಆಗ್ಬಿಟ್ಟಿದೆ ಈ ದೇಶದಲ್ಲಿ. ಇವಾಗ ಎಲ್ಲರಿಗೂ ನ್ಯಾಯವನ್ನ ಒದಗಿಸಿ ಕೊಡ್ತಾ ಇದ್ದಂತಹ ಒಬ್ಬ ಮಹಿಳಾ ನ್ಯಾಯಾಧೀಶರಿಗೂ ಕೂಡ ಲೈಂಗಿಕ ಕಿರುಕುಳ ಕೊಡ್ಲಾಗ್ತಾ ಇದೆಯಂತೆ. ಆಕೆ ತನ್ನ ಜೀವನವನ್ನ ಮುಕ್ತಾಯಗೊಳಿಸೋದಕ್ಕೆ, ಅಂದ್ರೆ ನಾನು ಸಾಯ್ಬೇಕು, ನನಗೆ ಅನುಮತಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ ಚಂದ್ರಚೂಡ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಇಂತಹ ದುಸ್ಥಿತಿಗೆ ಬಂದು ಒದಗ್ತಾ ನಮ್ಮ ಕಾನೂನು ಅಥವಾ ನಮ್ಮ ದೇಶ ನೋಡೋಣ ಸರ್ ಈ ಬಗ್ಗೆ ಏನ್ ಹೇಳ್ತಾರೆ ಅಂತ. ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಬಗ್ಗೆ? ಏನು ಹೇಳಿದೆಮ್ಮ ನಿನಗೆ, ಯಾಕೆಂದರೆ ಸುಣ್ಣ ಸಿಕ್ಕ ಸಂದರ್ಭದಲ್ಲಿ ಗಾಂಧೀಜಿಯವರು ಹೇಳಿದಂಥ ಮಾತು ಯಾವಾಗ ನೆನಪಿಡುವಂಥದ್ದು. ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಯಾವುದಪ್ಪ ಅಂತಂದರೆ, ಮಧ್ಯರಾತ್ರಿಯಲ್ಲಿ ನಮ್ಮ ಹೆಣ್ಣುಮಗಳು ಯಾವುದೇ ಭಯವಿಲ್ಲದೆ ಅಡ್ಡಾಡುವಂಥ ಅಂತ ನಮ್ಮ ಸುಣ್ಣ ಸಿಕ್ಕ ಅನ್ನುವಂಥ ಮಾತು ಮಾತಾಡಿದ್ರು. ಇದು ಇವತ್ತಿನದಲ್ಲ, ಇದು ಅಂದ್ರೆ ಪೂರ್ವದಲ್ಲೂ ಇದೇ ರೀತಿ ಬಂದಿದ್ದರು. ಅವರು ಇಡೀ ನಮ್ಮ ಇತಿಹಾಸದ ಪರಂಪರೆಯಲ್ಲೇ ಹೆಣ್ಣನ್ನು 2ನೇ ದರ್ಜೆ ವ್ಯಕ್ತಿ ಪ್ರಜೆ ಅಂತ ನೋಡ್ತಾ ಇದ್ವಿ ನಾವು. ಕೇವಲ ನಮ್ಗೆ ಎದುರ್ಬೇಕು ಹೆಣ್ಣು ಅಂದ್ರೆ ಉಪಭೋಗಿಕ್ಕೆ ಬೇಕು, ನಮ್ಮ ಮಕ್ಕಳಿಗೆ ಭವಿಷ್ಯ ಕೊಡೋದು, ಅದು ನಮ್ಮ ಸಂತತಿ ಬೆಳೆಸೋದಕ್ಕೆ ಮಾತ್ರ ಬೇಕು. ಇನ್ನುಳಿದೆಲ್ಲ ಹೇಳ್ತೀವಿ ನಾವೆಲ್ಲ, ನಮ್ಮ ಗೃಹಲಕ್ಷ್ಮಿ, ನಮ್ಮ ದೇವತೆ, ಹಾಗೆ ಹೀಗೆ ಮೊದಲು ಹೇಳ್ತಾರೆ ಸ್ಪಷ್ಟವಾಗಿ. ಸ್ತ್ರೀ ಸ್ವಾತಂತ್ರ್ಯ ನ ಅರ್ಹತೆ, ಯಾಕಂತಂದ್ರೆ ಬಾಲ್ಯಾವಸ್ಥೆಯೊಳಗೆ ತಂದೆ ತಾಯಿ ಕೃಪಾ ಪೋಷಕದಲ್ಲಿ, ಮಧ್ಯ ವಯಸ್ಸಲ್ಲಿ ಗಂಡನ ಪೋಷಣೆಯಲ್ಲಿ, ಮುಪ್ಪಾವಸ್ಥೆಯಲ್ಲಿ ಮಗನ ಪೋಷಣೆಯಲ್ಲಿ ಇರಬೇಕು, ಅವಳಿಗೆ ಇತ್ಕೊಂಡು ಹೋಗ್ಬೇಕು, ಅವಳ ಮೇಲೆ ದಾರಿಗಳಾಗ್ತಾ ಇರ್ತಾವ ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಅಂದ್ರೆ ಒಂದು ನಾವು ನಮ್ಮ ಇತಿಹಾಸ ತೆಗೆದು ನೋಡಿದಾಗ, ನಮ್ಮ ಪರಂಪರೆ ನೋಡಿದಾಗ, ಹೆಣ್ಮಗಳಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ಉಪಭೋಗದ ವಸ್ತು, ಅದು ವಸ್ತುವಾಗಿ ನೋಡ್ತಾ ಇದ್ದೀವಿ. ಮತ್ತು ನಮ್ಮ ದೇಶದ ಅತ್ಯಂತ ಅನ್ಯಾಯಕ್ಕೊಳಗಾದಂಥ ಎರಡು ಜೀವಗಳು ಏನಪ್ಪ ಅಂದ್ರೆ, ಒಂದು ಹೆಣ್ಮಗಳು, ಇನ್ನೊಂದು ದಲಿತರು. ಇವರು ಶೋಷಣೆಗೊಳಗೆ ಬಂದಂಥವ್ರು ಅಸ್ಪೃಶ್ಯರು ದಲಿತರು. ಇವರಷ್ಟು ಶೋಷಣೆಗೆ, ನೋವಿಗೆ, ಸಂಕಟಕ್ಕೆ ಮೋಸ್ಟ್ ಇನ್ಯಾರೂ ಆಗಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇವತ್ತು ಅದ ಮನಸ್ಥಿತಿ ಅದ. ಇದಕ್ಕೆಲ್ಲ ಕಾರಣ ಅಂದ್ರೆ ಪಿತೃ ಪ್ರಧಾನ ಕುಟುಂಬ, ನಮಗೆ ಅಪ್ಪ ಐತೆ ನಾವು. ಅಲ್ಲ ಹೇಳ್ತೀವಿ, ಇಲ್ಲ ಕೇರಳದಲ್ಲಿ ಮಾತೃ ಪ್ರಧಾನ ಅಂದ್ರೆ ಹಾಗೆ ಹೀಗೆ ಹೇಳ್ತೀವಿ. ಆದ್ರೆ ಜಗತ್ತಲ್ಲಿ ಇವತ್ತು ಹೆಚ್ಚು ಕಮ್ಮಿ ನೋಡಿದ್ರೆ ಮ್ಯಾಕ್ಸಿಮಮ್ ಎಲ್ಲ ದೇಶಗಳಲ್ಲೂ ಹೆಣ್ಣು 2 ದರ್ಜೆ ಒಳ ಇದ್ದಾಳೆ. ನಮ್ಮ ದೇಶದಲ್ಲಂತೂ ಮಾತ್ರವಾಗಿಲ್ಲ ನೋಡ್ರಿ. ಈಗ ನೀವು ಹೇಳಿದ್ರೆ ನ್ಯಾಯಾಧೀಶ ಅಂತೇಳಿ, ಅಂತ ಒಬ್ಬ ನ್ಯಾಯಾಧೀಶಿಗೆ ಇವತ್ತು ಬದುಕುವಂಥದ್ದು ನಾವು ಸ್ವತಂತ್ರ ನಿಲ್ಲುವ ಶಕ್ತಿ ಇಲ್ಲ. ಒಂದು ಮನೆಗೆ ಬರೀತೀನಿ ಮಾಡಿದ್ರು ಮಟ್ಟಿಗೆ ಬಂದಿರ್ತಾ ಇದ್ದಾರಂದ್ರೆ ಯಾವ ಹಂತಕ್ಕೆ ನಮ್ಮ ಮನಸ್ಥಿತಿ ಐತೆ ಅಂತ. ಅದಕ್ಕೆ ಇದು ಹೋಗ್ಬೇಕಾದ್ರೆ ಏನು ಮಾಡಬೇಕು, ಇದಕ್ಕೆ ಏನು ಮಾಡಬೇಕು ಅಂತ ಅನ್ನೋದು ಮತ್ತೆ ಎಲ್ಲ ಬಂದು ಹತ್ತು ಅಂತದ್ದು ಏನಪ್ಪ ಅಂದ್ರೆ ಮನೋ ಪರಿಸ್ಥಿತಿ ಬದಲಾಗೋದು ಹೆಂಗೆ. ಇದು ಭಾಳ ಭಾಳ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಆದರೂ ಇದು ನೋವು ಮಾತ್ರ ನಮ್ಮ ಹೆಣ್ಮಕ್ಳಿಗೆ ಆರೋಗ್ಯತೆ ಶಕ್ತಿ ಇಲ್ಲಂತಲ್ಲ. ಅದಕ್ಕೆ ಇನ್ನು ನೋಡ್ಬೇಕು ಮುಂದೆ ಜನದಲ್ಲಿ ಅದರ ಉಪಯೋಗ ನಾನೇನಂತಲ್ಲಪ್ಪ ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ. ಈ ಹೆಣ್ಮಕ್ಳು ಸ್ವತಃ ತಾವು ಯಾಕೆ ಸಂಘಟನೆ ಮಾಡಿಕೊಂಡೆ ಎಂದು ಇದ್ರದ್ದು ಹೋರಾಟ ಮಾಡೋದು ಶಕ್ತಿ ಬೆಳೆಸ್ಕೋಬಾರ್ದು ಅಂತ. ಯಾಕಂದ್ರೆ ಅವರು ಇವತ್ತು ಕಲಿತಾ ಇದ್ರು, ಆದ್ರೆ ಪ್ರಮಾಣ ಕಡಿಮೆ, ಕಲಿಕೆ ಪ್ರಮಾಣ ಗಂಡಿಂದ ನೋಡಿದಾಗ ಬಹಳ ಕಡಿಮೆ. ನಮ್ಮಲ್ಲಿ ಅಕ್ಷರಸ್ಥ ಆಗಿರ್ಬೋದು, ಆದ್ರೆ ಪ್ರಜ್ಞಾವಂತರ ಬಹಳ ಕಡಿಮೆ. ಸ್ವತಃ ಹೆಣ್ಮಕ್ಳನ್ನ ಚಲೋ ಬೆಲೆ ಸುಟ್ಟಿಡಂದ್ರೆ ನೀವು ಹೇಳಿದ ನ್ಯಾಯಾಧೀಶರು ವಾಯಸ್ ಹೇಳಿದೆ, ಈಗ ಇಂಥವ್ರು ಸಹಿತ ಸಾಯಂಕಾಲ 8-9 ಹೊರಗೆ ಹೋಗಿ ಶುರು ಮಾಡ್ತಾರೆ. ಬೇಡಪ್ಪ ಅನ್ನುವಂಥ ಮನಸ್ಥಿತಿ ಇವತ್ತಾಗಿ ಅಂದಾಗ ಇನ್ನು ಪಾಪ ಸಾಮಾನ್ಯವಾಗಿ ಹಳ್ಳಿ ಜೀವನದಲ್ಲಿ ಬದುಕುವಂತ ಹಾಗೆ ಬರುವಂತ ಹೆಣ್ಮಕ್ಳ ಪರಿಸ್ಥಿತಿ ಏನಾಗ್ಬೋದು ಅದು ವಿಚಾರ ಮಾಡುವಂಥದ್ದೇನಿಲ್ಲ. ಮತ್ತು ಇನ್ನೊಂದು ನಮ್ಮಲ್ಲಿ ನಿಮ್ಗೆ ಗೊತ್ತು, ಅದು ಹೆಣ್ಮಕ್ಳು ನಾವು ಯಾವ ರೀತಿ ನೋಡ್ತೇವಪ್ಪ ಅಂದ್ರೆ ಒಂದು ದೇವದಾಶಿಯ ರಂಗ್ ನೋಡ್ತಾ ಇರ್ತೀವಿ. ಅಂದ್ರೆ ಅಂದಲ್ಲ ನಮ್ಮ ದೇವರಾಜ ಪದ್ಧತಿ ವೇಷ ಪದ್ಧತಿ ಜೋತರ ಇದ್ದವ್ರು ನಮ್ಮ ದೇಶದಲ್ಲಿ. ಅಂದ್ರೆ ಹೆಣ್ಣನ್ನ ನಾವು ನಮಗೆ ಉಪಯೋಗ ಅಷ್ಟೇ ಅಲ್ಲ, ನಮ್ಮ ಹೊಟ್ಟೆಗಾಗಿ ಆರ್ಥಿಕತೆಗಾಗಿ ಎಷ್ಟೋ ಗಂಡು ಮಕ್ಕಳು ವೇಷ ಪದ್ಧತಿ ಸಹಿತ ನೋಡ್ತಾರೆ. ನಿಜಕ್ಕೂ ಅಷ್ಟೊಂದು ಕಾಂಪ್ಲಿಕೇಟೆಡ್ ಸರ್, ಜಸ್ಟ್ ಅರ್ಥ ಮಾಡ್ಕೊಳಕ್ಕೆ. ಅವರು ನಮ್ಮ ಹಾಗೆ ಮನುಷ್ಯರು, ನಮ್ಮ ಹಾಗೆ ಅವ್ರಿಗೂ ಸ್ವತಂತ್ರವಾಗಿ ಬದುಕೋ ಹಕ್ಕಿದೆ ಅಂತ ಅರ್ಥ ಮಾಡ್ಕೊಂಡಿರೋದು ಅಷ್ಟೊಂದು ಕಷ್ಟಕರನ ಈ ಸಮಾಜಕ್ಕೆ.
ಈಗ ಈಗಿನ ಮನಸ್ಥಿತಿ ನೋಡಿದ್ರೆ ಕಷ್ಟಕರ ಅವರಿಗೆ, ಅದು ನಿಜವಾಗ ಕಷ್ಟಕರ ಆಗಬಾರ್ದಾಗಿತ್ತು. ಹೇಳಿದೆ ನಿಮಗೆ ಎರಡು ಸಮುದಾಯ, ಒಂದು ಹೆಣ್ಣುಮಗಳು, ಇನ್ನೊಂದು ದಲಿತ. ಮತ್ತು ದಲಿತರು ಹೆಣ್ಣುಮಗಳು ಇದಕ್ಕಿಂತ ಕಷ್ಟದಲ್ಲಿ ಜೀವನವನ್ನು ಗಳಿಸಿದ್ದಾರೆ. ಯಾಕಂದ್ರೆ ಸ್ವತಃ ಪುರುಷ ಪ್ರಧಾನವಾದ ಸಮಾಜ ಅಲ್ಲೂ ಅದ, ಅಲ್ಲೂ ದಲಿತರು ಗಂಡು ಸರಿಯಾಗಿ ಇದಾರಲ್ಲ, ಆ ಹೆಣ್ಣುಮಗಳು ಅವ್ರು ಶೋಷಣೆ ಮಾಡ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಎಲ್ಲ ಕಡೆಯಿಂದ ಶೋಷಣೆಗೆ ಒಳಗಾಗಬೇಕು ಅಂತ ವ್ಯಕ್ತಿ ಏನಾದ್ರು ಇದ್ರೆ ಇದಿರ್ತಲ್ಲ, ಅದು ಹೆಣ್ಣುಮಗಳು ಅಂತ. ಓಕೆ ಓಕೆ ಸರ್, ಇವಾಗ ಪರ್ಟಿಕ್ಯುಲರ್ ಆಗಿ ಈ ವಿಚಾರಕ್ಕೆ ಬರೋದು ಹಾಗಿದ್ರೆ, ನ್ಯಾಯಾಧೀಶೆಯ ವಿಚಾರಕ್ಕೆ ಬರೋ ಹಾಗಿದ್ರೆ, ಆಕೆ ತನ್ನ ಪತ್ರದಲ್ಲಿ ಎಷ್ಟು ಅತ್ಯಂತ ನೋವಿನಿಂದ ಬರ್ತ್ಕೊಂತಾಳೆ, ನನಗೆ ಬದುಕೋದಿಕ್ಕೆ ಆಸಕ್ತಿ ಇಲ್ಲ, ನಿರ್ಜೀವ ದೇಹವನ್ನು ಹೊತ್ಕೊಂಡು ಓಡಾಡೋದು ನನಗೆ ಕಷ್ಟ ಆಗ್ತಾ ಇದೆ, ನನಗೆ ನಾನೇ ಒಂದು ರೀತಿ ಬೇಡವಾದ ಹುಳುವಿನ ಥರ ಭಾವನೆ ವ್ಯಕ್ತಪಡಿಸ್ಕೊಳ್ತಾ ಇದ್ದೀನಿ ಅಂದರೆ, ತನ್ನ ಕನ್ನಡಿ ಮುಂದೆ ನಿಂತ್ಕೊಂಡಾಗ ತನ್ನನ್ನು ತಾನು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅವಳಿಗೆ ಜಿಗುಪ್ಸೆ ಉಂಟಾಗ್ಬಿಟ್ಟಿದೆ ಆ ಮಹಿಳೆಗೆ ಅನ್ನುವಂಥದ್ದು. ಆಕೆ ಪತ್ರದಲ್ಲಿ ಇನ್ನೊಂದು ವಿಚಾರವನ್ನು ಉಲ್ಲೇಖ ಮಾಡಿದ್ಲು, ಏನು ಅಂತ ಅಂದರೆ, ನಾನು ಅಟ್ಲೀಸ್ಟ್ ನನ್ನನ್ನಾದರೂ ವರ್ಗಾವಣೆ ಮಾಡಿ ಬೇರೆ ಕಡೆ, ಇಲ್ಲ ಆ ಜಿಲ್ಲಾ ನ್ಯಾಯಾಧೀಶರನ್ನಾದರೂ ವರ್ಗಾವಣೆ ಮಾಡಿ ಅಂತ, ನನ್ನ ಕಿಂಚಿತ್ತು ಕನಿಷ್ಠ ಇಚ್ಛೆಯನ್ನು ಕೂಡ ಪೂರ್ತಿ ಮಾಡೋಕ್ಕಾಗಲಿಲ್ಲ ಈ ಕಾನೂನಿಗೆ ಅಂತ ಹೇಳಿ. ನಿಜಕ್ಕೂ ಅಷ್ಟೊಂದು ಕಷ್ಟನಾ ಸರ್ ಈ ಎಲ್ಲ ಒಂದು ಡಿಸಿಷನ್ಸ್ನ ತಗೊಳ್ಳೋದು ಅಂತ? ಅಲ್ಲ, ಒಬ್ಬ ನ್ಯಾಯಾಧೀಶರಾಗಿ ಮಾತು ಮಾತಾಡ್ತಾ ಇದ್ದಲ್ಲ, ಕಾನೂನುಗಳು ಇದ್ದಾವ ನಮ್ಮಲ್ಲೇ, ಪ್ರಯೋಗ ಮಾಡೋರು ಯಾರು? ಅದನ್ನ ನಮ್ಮ ನ್ಯಾಯಾಧೀಶರು, ನಮ್ಮ ಪುರುಷ ಪ್ರಧಾನ ಸಮಾಜಪ್ಪ, ಅವರನ್ನ ಅದನ್ನು ಡಿಲೇ ಮಾಡ್ತಾ ಹೋಗುವಂಥದ್ದು. ಡಿಲೇ ಮಾಡುವಂತ ಜಸ್ಟಿಸ್ ಡಿನೈ ಇದಂಗ್ರಿ ಅದು. ಇವತ್ತು ಎಷ್ಟೋ ಕೇಸು 10-10 ವರ್ಷ ನಡೀತಾ ಇರ್ತಾವ, ಅವ್ರು ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಇವತ್ತು ಯಾಕೆ ಕೋರ್ಟಿಗೆ ಜನ ಹೆಚ್ಚು ಹೋಗಿ ಬಲ್ಲಿ ಅಂತಾರಪ್ಪ, ಯಾಕೆ ಪೊಲೀಸ್ ಸ್ಟೇಷನ್ ಹೋಗಿ ಬಲ್ಲಿ ಅಂತಾರಪ್ಪ ಅಂದ್ರೆ, ಅಲ್ಲಿ ಹೋದ ತಕ್ಷಣ ಶೋಷಣೆ ಬಡತಾ ಹೊಡ್ತಾ ಅಂಜಿಸಿ ಕೇಸು ಎಷ್ಟು ಬಿಟ್ಟು ಹೋಗ್ತಾವ. ಇವತ್ತು ನೋಡ್ರಿ, ಬೆತ್ತಲೆಗಳು ಸ್ವಂತವ್ ಏನೋ ಸಾರ್ವಜನಿಕವಾಗಿ ಹೊರಗೆ ಬರ್ತಾವ. ಈ ದೇಶದಲ್ಲಿ ಎಷ್ಟೋ ಕೇಸುಗಳು ದಾಖಲೆ ಆಗೋದಿಲ್ಲ, FIR ಇರೋದಿಲ್ಲ. ಇವತ್ತಿನ ಪೊಲೀಸ್ ಸ್ಟೇಷನ್ ಹೋದ್ರೆ ನೀವೇನೋ ಅಂತ ಒಂದು ಕ್ರಿಮಿನಲ್ ಏನೋ ಆಕ್ಟಿವಿಟಿ ಮೇಲೆ ಹಾಕಿದ್ರೆ, ಅದು ನೀವು ನಮ್ಗೆ FIR ಹರಿದ್ಕೊಡೋದು, FIR ಕಾರ್ಡ್ ಹರಿದ್ಕೊಡೋದು ದೊಡ್ಡ ಯುದ್ಧ ಆಗ್ತದ್ರಿ. ನಾವು ನೋಡಿದೀವಿ, ಅದನ್ನು ಅನುಭವಿಸಿದ್ವಿ ಆ ದೇಶಗಳನ್ನ, ಅನೇಕ ಪೊಲೀಸ್ ಠಾಣೆಗಳಲ್ಲಿ. ಮತ್ತೆ ಕೋರ್ಟಿಗೆ ಹೋದ್ರಂತೆ ನೀವು ಸಾಕ್ಷಿ ಹೇಳಬೇಕು, ಏನಂದ್ರೆ ಆಗ್ಯದಪ್ಪ ಶೋಷಣೆ ಅನ್ನೋದಕ್ಕೆ. ಅವ್ರು ಮತ್ತೊಂದು ಏನೋ ಹುಡ್ತಾರ, ಅದಕ್ಕೆ ಹೆಣ್ಮಕ್ಳು ಇಲ್ಲ ನಾನಾಗಿ ಬಂದು ಮತ್ತೆ ಬಂದ ಇರಲಿಲ್ಲೋ ಮತ್ತೆ ಗತಿ ಕಟ್ತಾರ. ಅದು ಸಾಕಷ್ಟು ಆಗಿ ಎಷ್ಟೋ ಹೆಣ್ಮಕ್ಳು ನ್ಯಾಯವೂ ಸಿಕ್ಕಿಲ್ಲ, ಎಷ್ಟೋ ದಿಟ್ಟ ಹೆಣ್ಮಕ್ಳು. ದಿಟ್ಟ ಹೆಣ್ಮಕ್ಳು ನ್ಯಾಯಾಧೀಶ ಸಾಮಾನ್ಯದವಳಲ್ಲ, ಸರಿಯಾಗಿ ಓದಿದಾಳ, ಕಾನೂನು ಬರ್ತದ. ಅಂತ ಹೆಣ್ಮಕ್ಳು ಇವತ್ತು ಮಾತಾಡ್ತಾರಂದ್ರೆ, ಅರೆ ಕಾನೂನಲ್ಲಿ ಸಹಿತ ಇಲ್ಲಿ ಅವಕಾಶ ಇಲ್ಲಿ ದೇಶದೊಳಗಂತ ನೋಡ್ತದೆ. ಎಷ್ಟೋ ವಿಷಯಗಳು, ಎಷ್ಟೋ ಶೋಷಣೆ ಒಳಗಾದ ಜನ ಕಾನೂನಿಗೆ ಹೋಗ್ಬೇಕಪ್ಪ, ಕೋರ್ಟ್ಗೆ ಹೋಗ್ಬೇಕು ಅನಿಸ್ತಾ ಇದ್ದಾರೆ. ಇವತ್ತು ನಾವು ಎಷ್ಟೋ ಕೇಸುಗಳನ್ನ ಕೋರ್ಟ್ಗೆ ಹೋದ್ರು ಅವ್ರನ್ನ ಕೇಸ್ ಹಾಕೋಬೇಕಪ್ಪ ನಾವು ಅಂತ ತಪ್ಪಿತಸ್ಥರ ಮುಖ ಮುಂದಿರ್ತಾರ, ಅವ್ರಿಗೆ ಕೇಸಾಗಿ ಏನೋ ಮಾಡಬೇಕಪ್ಪ, ಭ್ರಷ್ಟರು ಇರ್ತಾರ. ಇವತ್ತು ಅಧಿಕಾರ ಸೇವರ್ಗೂ ಸಾಗಿಸೋದು, ಅವ್ರಿಗೆ ಕೇಸ್ ಹಾಕೋದು ನಮ್ಮಂಥ ವಿಷಯದ ಆಗೋದಿಲ್ಲ. ನಾವು ಸತಿ ಏನು ಮಾಡೋದು ಬಿಡಪ್ಪ, ಇದು ವ್ಯವಸ್ಥೆ ಹಿಂಗೆ ಹೊಂದಿಕೊಂಡು ಹೊಂದಿಸ್ಕೊಂಡು ಹೋಗ್ಬೇಕು ಅನ್ನೋ ಅಂತ ಮನಸ್ಸು ಬಂದ್ವಿ. ಪಾಪ ಹೆಣ್ಮಕ್ಳಿಗೆ ಅವ್ರು ನಮ್ಮ ಮೂಲದಾನ ಬೆಳೆಸಿದ್ದ ಅಭದ್ರತೆಯಿಂದ ಬೆಳೆಸ್ತೀವಿ ನಾವು ಬಾಲ್ಯ ವಸ್ತುಗಳಾಗ. ಹೇಳಿದ್ರೆ ನಿಮ್ಗೆ ಒಂದು ಮಾತನ್ನ, ನಮ್ಮ ಮನುಜಿಂತವ್ರು ಏನು ಹೇಳ್ತಾರೆ ಅಂತಾರೆ, ಬಾಲ್ಯದಲ್ಲೇ ಅಪ್ಪನ ಕೈಯಲ್ಲಿ, ಮಧ್ಯ ವಯಸ್ಸಲ್ಲಿ ಹರೆಯದಲ್ಲೇ ಗಂಡನ ಕೈಯಲ್ಲಿ, ಮತ್ತು ಮುಪ್ಪ ಸ್ತ್ರೀಯಲ್ಲೇ ಮಗನ ಕೈಯಲ್ಲಿ ಇರಬೇಕು ಅಂತ. ಸ್ವಾತಂತ್ರ್ಯ ಅವ್ರದ್ದು ಸ್ತ್ರೀ, ಹಾಗೆ ಸ್ವಾತಂತ್ರ್ಯ ಇಲ್ಲ ಅಂತ ಮಾತು ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೊಬ್ಬರ ಒಂದು ಆಶ್ರಯದಲ್ಲೇ ಬದುಕೊಂಡು ಹೋಗ್ಬೇಕಾಗ್ತದೆ ಅಂತೇಳಿ ಇವಾಗ ನಾವು ಎಷ್ಟೋ ಮನೆಗಳಲ್ಲಿ ನೋಡ್ತಾ ಇರ್ತೀವಿ. ಸ್ವತಃ ಮಕ್ಕಳು ಸಹಿತ ಅವುಗಳನ್ನ ಯಾರತಿಯ ನೋಡ್ತಾ ಇರ್ತಾರಂತ. ಪಾಪ ಆಳಪ್ಪ ಹೆಣ್ಮಗಳಿಗೆ ನನಗೆ ಮಾಡಿ ಹಾಕಿ ಹುಟ್ಟಿದಾಳ, ನನಗೆ ಅಡುಗೆ ಮಾಡಿ ಹಾಕಕ್ಕೆ ಹುಟ್ಟಿದಾಳ. ಅವ ಸಪೋಸ್ ಏನಾದರೂ ಗಾಡಿ ತಿರ್ಕೊಂಡು ಹೋಗಿದ್ದ ಮಗ ನೋಡ್ತಾ ಇದ್ರೆ, ಆ ಶಶಿ ಮರಿದು ಶಶಿ ಮತ್ತು ಮಗ ಏನಾದರೂ ಬಂದಾದ್ರೆ ಅಚ್ಚಿ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ವಿ, ಎಷ್ಟು ಕಷ್ಟ ಆಗಿದೆ ಅಂತೇಳಿ. ಅದೇ ಏನೋ ಅನೇಕ ಕುಟುಂಬಗಳಲ್ಲಿ ಶಶಿ ಅಂದ್ರೂ ಕಷ್ಟಪಡೋದನ್ನು ನೋಡ್ತಾ ಇದ್ವಿ. ಅಂದ್ರೆ ಒಟ್ಟಿನಲ್ಲಿ ಈ ದೇಶದಲ್ಲಿ ನಾವು ಹೆಂಗೆ ಬೆಳೆಸಿಬಿಟ್ಟಿವಿ ನಮ್ಮ ಹೆಣ್ಮಕ್ಕಳಪ್ಪ ಅಂತಂದ್ರೆ, ನಮ್ಮ ಹೆಣ್ಮಕ್ಕಳಪ್ಪ ಅಂದ್ರೆ ಅವ್ರ ಶಕ್ತಿ ಇಲ್ಲದವರು, ಗಂಡಿನ ಮೇಲೆ ಬದುಕುವಂಥವ್ರು ಅನ್ನೋ ಮನೋಸ್ಥಿತಿಯಲ್ಲಿ ಬೆಳೆಸಿಬಿಟ್ಟಿವಿ ನಮ್ಮ ಅಂಗಾಂಗಗಳನ್ನು. ಇವತ್ತು ನೋಡ್ರಿ, ದೇವರ ಬಗ್ಗೆ ಅದನ್ನೆಲ್ಲ ಗೊತ್ತಿಲ್ಲ ನಮ್ಗೆ, ಇಲ್ಲಿವರೆಗೆ ನನಗಂತೂ ಪ್ರತ್ಯಕ್ಷ ಆಗಿಲ್ಲ, ನಾನು ನೋಡಿಲ್ಲ. ಮತ್ತೆ ಇನ್ನೊಬ್ರು ನೋಡೋ ನಮ್ಗೆ ಕಾನ್ಫಿಡೆನ್ಸ್ ಯಾರಿಗೂ ಇಲ್ಲ. ಒಬ್ಬರು ನೋಡಿದವ್ರು ಅವ್ರಪ್ಪ ನೋಡಿದ್ದೀನಿ ಅಂತ ನೋಡಿದ್ದೀನಿ ಜನರು ಕರ್ಕೊಂಡ್ಬರು ನೋಡೋ, ಅದನ್ನ ನಂಬ್ಕೊಂಡು ಹೋಗ್ತಾ ಇದ್ರು. ನಮ್ಗೆ ಎಷ್ಟು ಬೇರೆ ಬಿಟ್ಟಿರ್ತದೆ ದೇವರು ಅನ್ನುವಂಥ ಒಂದು ಅಮೂರ್ತ ರೂಪ, ನಾವು ಕಿತ್ತಾಗ್ಲಿಕ್ಕೆ ಆಗೋದಿಲ್ಲ. ನಾ ಇಷ್ಟು ವರ್ಷ 66 ವರ್ಷ ಆಯ್ತು ನನ್ನ ಬದುಕಿನಲ್ಲಿ, ನನ್ನ ಮನುಷ್ಯನ ಸರಿ ಕಿತ್ತಾಗಿ ಆಗ್ತಾ ಇಲ್ಲ ಅದನ್ನು. ನಾವು ಇವತ್ತು ಪೆರಿಯಾರನ್ನ ಅವ್ರನ್ನು ಹೇಳಿದಂತ ಅವ್ರನ್ನ ಟೀಕೆ ಮಾಡ್ತೀವಿ, ಆದ್ರೆ ಒಂದು ಮನುಷ್ಯ ಪೆರಿಯಾರ ಹಂತಕ್ಕೆ ಬಂದ ಹೋದಂತ ಮನುಷ್ಯ ಆಗ್ಬೇಕಾದ್ರೆ ಇಲ್ಲಿ ಸಾಕಷ್ಟು ವಿಚಾರ ಬೆಳಿಬೇಕಾಗ್ತದೆ. ವಿಚಾರ ನಮ್ಮಲ್ಲಿ ಇಲ್ಲ ರೀ, ವಿಚಾರ ಮಾಡೋ ಶಕ್ತಿನೇ ಇಲ್ಲ. ಯಾಕಿಲ್ಲ ಅಂದ್ರೆ ನಾವು ಬೆಳೆಸಿಲ್ಲ. ನಮ್ಮ ಮಕ್ಕಳಿಗೆ ನೋಡಿ ಬೆಳೆಸೋದು ಹೆಂಗ್ ಮಾಡ್ತೀವಪ್ಪ, ಹೇ ಹೊರಗೆ ದೇವ್ರ ಭೂತ್ ಪರ ಆದಿತಿ ಹೊರಗೆ ಹೋಗ್ಬಿಡಂತ, ಅದನ್ನ ಬಿಟ್ಟು
ಬೇರೆ ಏನಾದರೂ ಹೇಳಿ ಮಕ್ಕಳಿಗೆ ಧೈರ್ಯ ತುಂಬುವಂಥ ಕೆಲಸ ಯಾಕೊಂಡು ಅವ್ರು ತಮ್ಮ ಪೇರೆಂಟ್ಸ್ ಅನ್ನುವಂಥವ್ರು ಅದು ಪೇರೆಂಟ್ಸ್ರೇ ಅಂತ ಜ್ಞಾನ ಇಲ್ಲ, ಇದನ್ನು ನಾವು ಹೇಳಬಾರ್ದು ಹೇಳಬೇಕು ಅನ್ನುವಂಥ ಮತ್ತು ನಾವು ಹೆಣ್ಮಕ್ಳು ಅನ್ಸೋದು ಹೊರಗೆ ಬಿಡುವಂಥ ಹೆಂಗೆ ಹುಷಾರವ ನೋಡು ಕೆಳಗ ನೋಡ್ಕೊಂಡು ಹೋಗು ಹೆಣ್ಮಕ್ಳು ಭಾಳ ಕೆಟ್ಟ ಇರ್ತಾರೆ ಹಿಂಗೆ ಬಿತ್ತಾರೆ. ಅದು ನಾವು ಅಡ್ವಾನ್ಸ್ ಆಗಿ ನಮ್ಮ ಮಕ್ಕಳಲ್ಲೇ ಧೈರ್ಯದಲ್ಲಿ ಬಿತ್ತಲಿಕ್ಕೆ ಹೋಗೋದಿಲ್ಲ, ತಪ್ಪು ನಮ್ಮ ಪೇರೆಂಟ್ಸ್ ನಮ್ಮ ಸೊಸೈಟಿ ಹೆಣ್ಮಕ್ಳಿಗೆ ಒಂದು ದಿನದಲ್ಲಿ ಹಾಕಿ ತಲೆಮ ಇದ್ದು ನೂರಾರು ಸಾವಿರಾರು ವರ್ಷದಿಂದ ಬೆಳೆಸ್ಕೊಂಡ್ಬಂದಿವಿ ಅದನ್ನು. ಇವತ್ತು ಕಿತ್ತು ಕೇಳಿದ್ರೆ ಆಗಲಿಕ್ಕೆ ಆಗುವುದಿಲ್ಲ. ಆದರೂ ಹೆಣ್ಮಕ್ಳಿಗೆ ಪರಿಹಾರ ಯಾರದು ನಾನು ತಿಳಿದ್ಮಟ್ಟಿಗೆ ಯಾವ ಈ ಕಾನೂನು ಸಿಕ್ಕಂತ ಹೆಣ್ಮಕ್ಳಿಗೆ ಕಾನೂನು ಓದಿದ್ದಾರೆ ಎಲ್ಲ ಗೊತ್ತದ ಅವ್ರಿಗೆ ಕಾನೂನು ಹೇಳುತ್ತೆ ಅವಶ್ಯಕತೆ ಡಿಸಿಷನ್ಸ್ ಅಂತ ಹೆಣ್ಮಕ್ಳು ಹೇಳ್ತಾರೆ. ನಾವು ಸೂಚನೆ ಮಾಡ್ಕೊತೀವಿ ಈ ಪತ್ರ ಬರ್ತೀವಿ ಅಂತಂದ್ರೆ ಯಾವ ಮಕ್ಕಳಿಗೆ ಪಾಪ ಮಾನಸಿಕ ಆಗಿರ್ಬೇಕು ಅವ್ರದ್ದು ಆತರದ ಶಬ್ದಗಳನ್ನ ಬಳಸಿ ಅವ್ರು ಬರ್ದಿದ್ದಾರೆ ಅಂದ್ರೆ ನೀವು ಚೆನ್ನಾಗಿ ಮಾಡ್ರಿ. ಐಎಸ್ ಸಾಕಷ್ಟು ಓದಿದಂತ ಹೆಣ್ಮಗಳು ಅವಳು ಒಬ್ಬ ಅಲ್ಲಿ ಐಪಿಎಸ್ ಅಧಿಕಾರಿ ಬರ್ತಾ ಇರ್ತಾಳ ಏನಿಲ್ಲ ಇಂತ ಒಂದು ಎರಡ ನೂರಾರ ಮತ್ತೆ ಉಳಿದ ಜನಸಾಮಾನ್ಯ ಹೆಣ್ಮಕ್ಳಿಗೆ ಮಾತೇ ಇಲ್ಲ ಸರ್. ಇದಕ್ಕೆ ಅಂತ ಹೇಳಿ ಕಠಿಣವಾದ ಕಾನೂನು ಏನು ಬರೋದೇ ಇಲ್ವಾ? ಕಾನೂನು ಪ್ರಾಕ್ಟೀಸ್ ಮಾಡಿಸೋರು ಯಾರು ಮಾಡೋರು ಯಾರು ಕಾನೂನು ನಾವು ಮಾಡಿದ್ವಿ. ಆದ್ರೆ ಈಗ ನೋಡ್ರಿ ನಿಮ್ಗೆ ಬಂದೂಕ್ ಕೊಡ್ತೀನಿ ನಾನು ನಿಮಗೆ ಬಂದೂಕ ಗೋಳಿ ಗುಂಡು ಇಲ್ಲಿ ಹಾಕ್ಬೇಕು ಹೊಡಿಬೇಕು ನಿಮ್ಗೆ ಗೊತ್ತಾಗಿಲ್ಲ ಏನ್ ಮಾಡಕ್ಕೆ ಸಾಧ್ಯ. ಈಗ ಹಂಗಾಗ್ಯದ ನಮ್ಗೆ ನಾವು ನಿಮ್ಗೆ ಪುಸ್ತಕ ಕೊಡ್ತೀವಿ ಓದಿಸ್ತೀವಿ ಮಾಡ್ತೀವಿ ಅಲ್ಲಿ ಬೇಸಾಗಿ ವ್ಯಕ್ತಾರ ಮಾಡಿದ್ವಿ ಮಕ್ಕಳು ನಿಮ್ಮ ಮಕ್ಕಳ ಹತ್ರ ವಿಶೇಷವಾಗಿ ಭೈರವಾದವ್ರನ್ನ ಬೆಳೆಸ್ಬಿಟ್ಟಿರ್ತೀವಿ. ಅಪ್ಪ ಹೇಳ್ದಂಗೆ ಕೇಳ್ಬೇಕು ಅವ್ವ ಹೇಳ್ದಂಗೆ ಕೇಳ್ಬೇಕು ಎದುರು ಮಾತಾಡಂಗಿಲ್ಲ ಹೊರಗೆ ಹೋಗಿಲ್ಲ ಗಂಡ ಹಿಡ್ದಂಗೆ ಕೇಳ್ಬೇಕು ಗಂಡಜ್ರು ಬಲೆ ಮಾಡ್ಬೇಕು ಹಿಂಗೆ ಹೇಳ್ತಿದ್ರೆ ಯಾರು ನಾವು ಹೇಳೋದಿಲ್ಲ ಏಜಿ ರಮೇಶ್ವರ ಹೋಗಪ್ಪ ಚಲೋ ಬಲೆ ಮಾಡಪ್ಪ ಯಾಕೆ ಒಂದು ಧೈರ್ಯ ತುಪ್ಪ ಅಂತ ಮಾತಾಡೋದಿಲ್ಲ. ನೀವು ಏನಾದ್ರು ಹೆಣ್ಮಕ್ಳು ಹೇಳ್ತಾನೋ ಏನು ಗಂಡ ಎಷ್ಟೇ ಇದ್ರು ಹೆಣ್ಮಗಳ್ರಿ ಮನ್ಸೂರು ಹೋಗ್ಬೇಕಂತ ನಾವು ಪದ್ದೆ ಮಾಡ್ತೀವಿ ನೋಡ್ರಿ ಎಷ್ಟು ಮದುವೆ ನೋಡ್ರಿ ನನ್ನ ಮದುವೆ ಆದ ತಕ್ಷಣ ಒಂದು ಹೈದ್ರಾಬಾದ್ ಬಂದು ನಿಮಗೆ ಹೇಳೋದು ಹೆಣ್ಮಕ್ಳು ಏನ ಈ ರೀತಿಯಾಗಿ ನಾವು ಇಡೀ ಸಮುದಾಯವನ್ನು ಸಮಾಜವನ್ನು ಈ ಮಾತು ಮಾತಾಡಿದ ತಕ್ಷಣ ಏನಂತಪ್ಪ ಅಂದ್ರೆ ಈ ಸಮಾಜ ಕೆಡಿಸ್ತಾ ಇದ್ದಾನಂತೇಳಿ ಈ ವಿಚಾರವಾದಿಗಳು ಮತ್ತೆ ಮಾಡ್ತಾ ಇರ್ತಾರೆ. ಅಂದ್ರೆ ಈಗ ಉಳಿದ ಹಾದಿ ಯಾವುದು ಅಂತಂದ್ರೆ ಹೆಣ್ಮಕ್ಳು ಒಂದೇದಾಗಿ ಶಿಕ್ಷಿತರಾಗಬೇಕು ಮತ್ತು ಪೇರೆಂಟ್ಸ್ ಅವ್ರು ಶಿಕ್ಷಣ ಕೊಡಬೇಕು. ಎರಡನೇ ಎಂಥ ಶಿಕ್ಷಣ ಕೊಡ್ಬೇಕಪ್ಪ ಅಂದ್ರೆ ತಮ್ಮ ಕಾಲ ಮತ್ತು ಅವ್ರು ಇಳುವಂತ ಒಂದು ಶಿಕ್ಷಣ ಕೊಡಬೇಕು. ಇಲ್ಲಪ್ಪ ನಾನು ಗಾಳಿ ಬಿಟ್ಟು ಹೋದ್ರೆ ಏನೋ ಅಂದ್ರೆ ಬದುಕು ಬನ್ನಿ ಅನ್ನುವಂತ ಧೈರ್ಯ ಇರಬೇಕು ಬದುಕುವಂತ ಒಂದು ಮಾನಸಿಕ ಸ್ಥಿತಿ ತಯಾರು ಮಾಡ್ಬೇಕು. ತಯಾರಾಗಬೇಕಾದ್ರೆ ಹೆಣ್ಮಕ್ಳು ರೆಡಿ ಆಗ್ಬೇಕ್ರಿ. ಈಗ ನಮ್ಗೆ 30% ಕೊಡ್ರಿ 50% ಕೊಡ್ರಿ ರಿಸರ್ವೇಷನ್ ನೀವೇ ಕೇಳ್ತೀರಿ ಕೇಳೋ ಅವಶ್ಯಕತೆ ಇಲ್ಲ. ನೀವು ಹೋಟೆಲ್ ನೀವು ಬರೀ ಹೆಣ್ಮಕ್ಳು ಹೋಟೆಲ್ ಹಾಕಿ ಎಲ್ಲ ಹೆಣ್ಮಕ್ಳು ಕೂಡ ಹೆಣ್ಮಕ್ಳು ನಿಲ್ಲಿಸ್ರಿ ನಿಮ್ಮ ಕ್ಷೇತ್ರದಾಗ ಅಲ್ಲಿ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಹಾಕಿ ಓಟಾಕ್ರಪ್ಪ ಯಾಕೆ ಹೋದ್ರೆ ಅವ್ರು ಆರಿಸಿ ಬರೋದ್ರು ಕರೆಕ್ಟ್. ಅದು ನಾ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಯೂನಿಟಿ ಇಲ್ಲ. ಇವಾಗ ನೋಡ್ರಿ ದೇಶದೊಳಗ ರೈತರು 65-70% ಅದ. ಒಂದು ಮೊನ್ನೆ ದೆಹಲಿ ಒಳಗೆ ತೀರಿ ಸುತ್ತಮುತ್ತು ಒಂದು ವರ್ಷ ಸ್ಟ್ರೈಕ್ ಮಾಡಿದ್ರು. ಇದೇ ಮೋದಿ ಸರ್ಕಾರ ಅಂತ ಮೋದಿಜಿಯವರ ಬರೀ 3 ಕಾನೂನು ಹಿಂದೆ ತಕ್ಕೊಳ್ಳೋಕೆ ಹೆಂಗ್ ಮಾಡಿದ್ರು ಏ ಇಲ್ಲ ನಾ ಹೇಳುತ್ತಾ ತಿಳಿಯಿಲ್ಲ ನಮ್ಮ ರೈತರಿಗೆ ಅಂತೇಳಿ ಅವತ್ತು ಅವ್ರಿಗೆಲ್ಲ ಒಪ್ಪಿ ಕೊಟ್ರು. ಒಂದು ಮಿನಿಮಮ್ ಬೆಂಬಲ ಬೆಲೆ ರೈತರಿಗೆ ಇವು ಕಾನೂನಾಗಿ ಮಾಡಲಿಲ್ಲ. ಇವತ್ತಿಗೂ ಇನ್ನೊಂದು ಒದ್ದಾಡೋದು ಇದು ಕಾರಣ ನಮ್ಮದು ಒಗ್ಗಟ್ಟಿಡೋದು ಹಂಗೆ ಹೆಣ್ಮಕ್ಳು ಒಗ್ಗಟ್ಟಿ ನಮ್ಮ 30% ಕೊಡ್ರೆ ನೀವು ಕೇಳ್ತೀರಿ ಆಗಲಿ ನೀವು ನಿಮ್ಮ ಹೆಣ್ಮಕ್ಳು ನಿಲ್ಲಿಸಿ ಎಲ್ಲ ಹೆಣ್ಮಕ್ಳು ಅವ್ರಿಗೆ ಓಟ್ ಹಾಕಿ ಯಾಕೆ ಆರಿಸಿ ಬರೋದಿಲ್ಲ ನಿಮ್ಮನ್ನು ತಿಳಿಕೆ ಹೆಣ್ಮಕ್ಳು ಬರಬೇಕು. ಇದು ಬರ್ಬೇಕಾದ್ರೆ ವಿದ್ಯಾವಂತರ ತಿಳ್ಕೊಬೇಕು ಹೊಸ ಹೊಸ ಅಂತ ಇದು ಪರಿಹಾರ ಅದನ್ನ ಕಾನೂನು ಬೇಕಾದಷ್ಟು ಕಂಟ್ರೋಲ್ ಮಾಡ್ರು ಕಾನೂನು ಬೇಕಾದಷ್ಟು ಕಂಟ್ರೋಲ್ ಮಾಡ್ರು. ಯಾಕಂದ್ರೆ ನಿಮ್ಗೆ ಇನ್ನೊಂದು ಹೇಳ್ತಾ ಇನ್ನೊಂದು ಕಾರಣ ಬರ್ತದಲ್ಲ ನಮ್ಮಲ್ಲಿ ಹಮ್ಮುರಾಭಿ ಶಾಸನ ಅಂತೇಳಿ ಹಮ್ಮುರಾಭಿ ಶಾಸನ ಅಂದ್ರೆ ನೀ ಏನಾದ್ರು ಕೈ ತೆಗೆದ್ರೆ ನಾನು ಕೈ ತೆಗೆದು ಶಿಕ್ಷಾ ಮುಗ್ದ ಮುಗ್ದು ಕಣ್ಣಿಗೆ ಕಣ್ಣು ಹಿಂಗ ಅದು ರೂಲ್ಸ್ ಇದ್ದು ನೀವು ಅಪರಾಧಗಳು ಅಂತ ಬಂದ್ರು ಅಪರಾಧ ಮಾಡಿದ್ರಂತ ಶಿಕ್ಷೆ ಇಟ್ಟಿದ್ರು ಅವರು. ಅಂದ್ರೆ ಶಿಕ್ಷೆಯಿಂದ ಬದಲಾವಣೆ ಆಗುವುದಿಲ್ಲ ಮನ ಪರಿವರ್ತನೆ ಮಾಡ್ಬೇಕಂದ್ರೆ ಗಾಂಧೀಜಿಯವ್ರು ಹೇಳ್ತಾ ಇದ್ರು ಅದು ಸತ್ಯದ ಅದು ಮನ ಪರಿವರ್ತನೆ ಅದರಿಂದ ಆಗೋದು ಶಿಕ್ಷಣದಿಂದ ಆಗೋದು. ಅವ್ರು ಶಿಕ್ಷಣ ಸಿಗ್ತಾ ಇಲ್ಲ ಪ್ರತಿಯೊಬ್ಬ ಮಗುವಿಗೂ ಮತ್ತೆ ಹೆಣ್ಮಕ್ಳಿಗೆ ಮೊದಲೇ ಕರೆಸೋದಿಲ್ಲ. ನೋಡ್ರಿ ನಾವು ಸ್ಕೂಲ್ ಸಹಜ ನೋಡ್ರಿ ಎಷ್ಟು ಗಂಡು ಉಳಿತಾರೆ ಎಷ್ಟು ಹೆಣ್ಮಕ್ಳು ಇರ್ತಾರೆ ಎಸ್ ಎಲ್ ಸಿ ಎಷ್ಟು ಹುಡುಗಿಯರು ಉಳಿತಾರೆ ಎಸ್ ಎಲ್ ಸಿ ಆದ್ಮೇಲೆ ಎಷ್ಟು ಹೆಣ್ಮಕ್ಳು ಕಲಿತಾರೆ ಡಿಗ್ರಿಗಳು ಎಷ್ಟು ಹೆಣ್ಮಕ್ಳು ಕಲಿತಾರೆ ಅದು ನೋಡಿದಾಗ ಮತ್ತೆ ಡಿಗ್ರಿ ಆದವರೆಲ್ಲರೂ ಧೈರ್ಯವಂತರು ಇರ್ತಾರೆ ಸಮಾಜ ಎದುರಿಸ್ತಾರೆ ತಮ್ಗೆ ಆಗುವ ಅನ್ಯಾಯಗಳನ್ನ ಎದುರಿಸ್ತಾರೆ ಅಂತ ನಮ್ಗೆ ಹೇಳಕ್ ಆಗುದಿಲ್ಲ. ಡಿಗ್ರಿ ಆಗಿರ್ತದೆ ಅವ್ರು ಮಾಸ್ಟರ್ ಡಿಗ್ರಿ ಆಗಿರ್ತದೆ ಆದ್ರೂ ಗಾಂಧಿ ಹೆಂಗೆ ಹೇಳ್ತಾರೆ ಇಟ್ಕೊಂಡು ಹೋಗುವಂತ ನಾವು ಜಸ್ಟ್ ಅದನ್ನು ಹೆಸರು ಹೇಳಕ್ ಹೋಗೋದಿಲ್ಲ. ನಮ್ಮ ಕರ್ಮ ನಡೆದಂತದನ್ನ ಅತ್ಯಂತ ಹೆಮ್ಮೆ ಪೇಚರಾದಂತ ಹುಡುಗಿ ವೆಲ್ ವೆಲ್ ಡ್ಯಾಶಿಂಗ್ ಐತೆ ಹುಡುಗಿ ನಾವು ತಯಾರು ಮಾಡಿದ ಹುಡುಗಿ ಅದು ಅದ್ರ ಕಡೆಗೆ ಅವರು ಅವ್ರ ಅಜ್ಜಿ ಯಾರನ್ನು ಹೇಳಿದ್ ಕೇಳಿ ಯಾರನ್ನು ಮದುವೆ ಆಗ್ಬಿಡಿ ಎಷ್ಟೋ ತೊಂದರೆ ಅನುಭವಿಸ್ಬೇಕು ಹುಡುಗಿ ಅವ್ರು ಎಂತ ಬಂದ್ರೆ ಇವತ್ತು ಎಸ್ ಪಿ ಇರಲಿ ಡಿವೈಎಸ್ಪಿ ಎಂತ ಅನಿಸ್ಕೊಂಡು ಕೆಲಸ ಮಾಡ್ಕೊಂಡು ಅಂತ ಮಾಡಿದ್ದೆ ಹುಡುಗಿ ಅಂತಕ್ಕೆ ಈ ವ್ಯವಸ್ಥೆಗೆ ಬೆಲೆ ಆಗಬೇಕು. ಇವತ್ತಿನ ಮತ್ತೊಂದು ಮದುವೆ ಆಗ್ಬೋದು ಭಾರಿ ಮಾಡ್ತಾ ಇದ್ದಾರೆ ಮತ್ತೆ ಇದು ನ್ಯಾಯ ಮಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಪ್ರಭಾವಪೂರ್ವವಾಗಿ ನಾನು ಬೆಳೆಸಿದಂಥ ಮಗುವನ್ನು ಎಷ್ಟೋ ಒದ್ದಾಟ ಮಾಡಿದ್ದೆವು ಅಂತಾನೆ
ಮತ್ತೆ ಇವತ್ತು ನನ್ನ ಮಕ್ಕಳಿಗೂ ಸಹಿತ ಹೆಣ್ಮಕ್ಳಿಗೂ ಅವನು ಸಮಾನದಲ್ಲೇ ನೋಡ್ಬೋದಂತ ಅವನು ಅಂದ್ರೆ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲೇ ನಾವು ಎಷ್ಟೋ ಧೈರ್ಯ ತಿಳಿದ್ರು ಸಹಿತ ವ್ಯವಸ್ಥೆ ಏನದಲ್ಲ ಅವ್ರನ್ನ ವೀಕ್ ಮಾಡ್ತದಂತೆ. ಕರೆಕ್ಟ್ ಕರೆಕ್ಟ್. ಎಸ್ ವೀಕ್ಷಕರೇ ನೋಡಿದ್ರಲ್ವಾ, ಸೊ ಒಟ್ಟಾರೆ ಹೇಳೋದೇನು ಅಂತ ಅಂದರೆ, ಕಾನೂನು ಎಷ್ಟೇ ಗಟ್ಟಿಯಾಗಿದ್ರು ಕೂಡ ಮೊದಲು ಹೆಣ್ಮಕ್ಳು ಗಟ್ಟಿಯಾಗಬೇಕು. ಇಂಥದ್ದನ್ನು ಮುಂಚೆಯಿಂದಾನೆ, ಅಂದರೆ ಚಿಗುರು ಹೊಡಿತಾ ಇರಬೇಕಾದ್ರೇ ಮುಂಚೆಯಿಂದಾನೆ ನೀವು ತಳ್ಳಿ ಹಾಕ್ತಾ ಬಂದರೆ, ಆ ಥರದ ಶೋಷಣೆಗೆ ಒಳಗಾಗೋದಕ್ಕೆ ಅಥವಾ ಅಂತಹದಕ್ಕೆ ಅವಕಾಶ ಮಾಡದೇ ಇದ್ದರೆ, ಆ ಒಂದು ಪಾಯಿಂಟ್ ಆಫ್ ವ್ಯೂವರೆಗೂ ಬರೋದಕ್ಕೆ ನೀವು ಬಿಡದೇ ಇದ್ದರೆ ಯಾವುದೇ ರೀತಿ ಅನಾಹುತಗಳಾಗೋದಿಲ್ಲ. ಜೊತೆಗೆ ದಿಟ್ಟತೆ ಅನ್ನೋದು ನಿಮ್ಮಲ್ಲಿ ಇರಬೇಕು, ನೀವು ಫಸ್ಟು ಗಟ್ಟಿಯಾಗಬೇಕು. ಆವಾಗಲೇ ಮಾತ್ರ ಬೇರೆಯವರು ಕೂಡ ನಿಮಗೆ ಬಂದು ಕೈ ಜೋಡಿಸುವಂಥದ್ದು, ಜೊತೆಗೆ ಸಪೋರ್ಟನ್ನು ಮಾಡಿ ನೀವು ಆ ತೊಂದರೆಯಿಂದ ಆಚೆ ಬರೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದು. ಸರ್, ಥ್ಯಾಂಕ್ ಯು ಸೋ ಮಚ್, ನೀವು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರಿಗೆ. ಈ ಕಾನೂನು ಜೊತೆಗೆ ಸಮಾಜ ಆದಷ್ಟು ಬೇಗ ಹೆಣ್ಣು ಮಕ್ಕಳ ಮೇಲೆ ಇಟ್ಟಿರುವಂತಹ ತಮ್ಮ ನೋಟವನ್ನು ಬದಲಾಯಿಸ್ಕೊಳ್ಳಲಿ ಅನ್ನೋದೇ ನಮ್ಮ ಆಶಯ ಕೂಡ ಸರ್. ಎಸ್, ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಇಂಥದ್ದೇ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತಷ್ಟು ವಿಷಯಗಳೊಂದಿಗೆ ತಮ್ಮ ಮುಂದೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.